ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣ ಒಂದು ನಡೆದಿದೆ. ಬೆಳ್ಳಂ ಬೆಳಗ್ಗೆ ಇವತ್ತು ಬೆಳಗಿನ ಜಾವ ಗಾಡಿಯನ್ನು ಅಡ್ಡಗಟ್ಟಿ ಚಾಲಕನಿಗೆ ಥಳಿಸಿದ್ದಾರೆ. ಇವತ್ತು ಬೆಳಗಿನ ಜಾವ ಆಗಿರೋ ಘಟನೆ ಇದು. ಕುಡಿದ ಇಬ್ಬರು ಯುವಕರಿಂದ ಕ್ಯಾಬ್ ಚಾಲಕನಿಗೆ ಥಳಿತ. ಡಿಯೋದಲ್ಲಿ ಫಾಲೋ ಮಾಡ್ಕೊ ಬಂದು ಹಲ್ಲೆ ಮಾಡಿದ್ದಾರೆ. ಯಾವನೋ ನಿನಗೆ ಲೈಸೆನ್ಸ್ ಕೊಟ್ಟಿದ್ದು ಅಂತ ಹೇಳಿ ಹಲ್ಲೆ ನಡೆಸಿದ್ದಾರೆ. ರಂಕಾ ಕಾಲೋನಿ ಬಳಿ ನಡೆದಿರುವಂತಹ ಘಟನೆ ಇದು. ನವೀನ್ ಕುಮಾರ್ ಅನ್ನೋರಿಂದ ದೂರು ಹೋಗಿದೆ. ಬಹುಶಃ ಏನೋ ಕ್ಲಾಶ್ ಆಗಿದೆ ಅಂತ ಕಾಣುತ್ತೆ. ಏನು ಗಾಡಿ ಟಚ್ ಆಗ್ಲಿಕ್ಕೆ ಹೋಗಿತ್ತೋ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಕುಡ್ದಿದ್ದಾರೆ. ಬೆಳಬೆಳಗಿನ ಜಾವನೇ ಆಗಿರೋ ಘಟನೆ ಇದು. ಲೆಫ್ಟ್ ಹೋಗ್ತಾರ ರೈಟ್ ಸೈಡ್ ಹೋಗ್ತಾರ ಬಿಲ್ಡಿಂಗ್ ಹೋಗಲ್ಲ ರೈಟ್ ಸೈಡ್ ಗೆ ಒಳಗೆ ಲೆಫ್ಟ್ ಹೋಗ್ತಾರ ನೀನು ಸರಿ ಇರಪ್ಪ ನಾವ್ ರೈಟ್ ಗೆ ಹೋಗ್ತಾ ಇದ್ರಪ್ಪ ರೈಟ್ಗೆ ಹೋಗ್ತಾ ಇದ್ರಿ ನೀನ್ ಹೆಂಗ್ ಬಂದ ಹೆಂಗ ನನ್ ಕೈ ಹಾಕ್ತಾ ಇದೀನಿ ಕೈ ಹಾಕಿದ್ರು ಬರ್ತಾ ಇದೆಯಾ ಅಂದ್ರೆ ಕೈ ನಿಮ್ ಪ್ಯಾಸೆಂಜರ್ ನೇ ಕೇಳಪ್ಪ ಪುಣ್ಯಾತ್ಮ ಕುಡ್ದಿದ್ದಲ್ದೆ ಈ ಕಡೆ ಹೆಲ್ಮೆಟು ಹಾಕಿಲ್ಲ, ಗಾಡಿಯಿಂದ ಇಳಿದು ಬಂದು ನಡು ರಸ್ತೆಯಲ್ಲಿ ಕ್ಯಾಬ್ ನಿಲ್ಸಿ ಮಾತಾಡ್ತಾ ಮಾತಾಡ್ತಾ ಹಲ್ಲೆ ಕೂಡ ಮಾಡಿರೋದು, ಕೈ ಮಾಡಿರೋದು ಗಮನಿಸ್ತಾ ಇದ್ದೀರಿ. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ರಂಕಾ ಕಾಲೋನಿ ಬಳಿ, ಬನ್ನೇರ್ಘಟ್ಟದ ರಂಕಾ ಕಾಲೋನಿ ಬಳಿ ನಡೆದಿರೋ ಘಟನೆ ಇದು. ಈಗ ನವೀನ್ ಕುಮಾರ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಸಹಜವಾಗಿ ಅಲ್ವಾ ಅವ್ರ ಪಾಡಿಗೆ ಅವ್ರು ಕ್ಯಾಬ್ ಓಡಿಸ್ಕೊಂಡು ಅವ್ರು ಹೊಟ್ಟೆ ತುಂಬಿಸ್ಕೊಳ್ಬೇಕಾದ್ರೆ ಈ ರೀತಿಯ ಕಿತಾಪತಿ ಮಾಡಿದ್ರೆ.